ಇಪ್ಪತ್ತರಲ್ಲಿ ಮಂಗಳೂರಲ್ಲಿ ಗೋಡೆ ಹೇ ಬರಹವನ್ನ ಬರೆದಿದ್ದ ಶಾರೀಕ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶಾರೀಕ್ ವಿರುದ್ಧ ಉಗ್ರ ಕೃತ್ಯದ ಕೇಸ್ ದಾಖಲಾಗಿತ್ತು. ಶಿವಮೊಗ್ಗ ಗಲಭೆ ಪ್ರಕರಣದಲ್ಲೂ ಕೂಡ ಪೊಲೀಸರಿಗೆ ಏನು ಇವನು ಕುಕ್ಕರ್ ಇಟ್ಕೊಂಡು ಫೋಟೋ ತೆಗೆಸ್ಕೊಂಡವನ, ಅದೇಕೆ ಹಂಗೆ ತೆಗೆಸ್ಕೊಂಡಿದ್ದ? ಈ ಇದು ಯಾವುದು ಯಾವುದಪ್ಪ ಅದು ಯಾರದು? ಅದೇ ರೀ ಉಗ್ರಗಾಮಿ ಸಂಘಟನೆ ಯಾವುದದು, ಅಲ್ಕೈದಾ, ಮುಜಾಹಿದ್ದೀನ್, ಇವೆಲ್ಲರೂ ಎಲ್ಲರೂ ಹೆಂಗೆ ಫೋಟೋ ತೆಗೆಸ್ಕೋತಾರೆ? ಗನ್ ಹಿಡ್ಕೊಂಡು ಫೋಟೋ ತೆಗೆಸ್ಕೋತಾರೆ. ಇವನು ಒಳ್ಳೆ ಕುಕ್ಕರ್ ಹಿಡ್ಕೊಂಡು ಯಾಕೆ ತೆಗೆಸ್ಕೊಂಡವನೇ ಅಲ್ವಾ? ಏನಪ್ಪ ಗನ್ನು ಗಿನ್ನು ಹಿಡ್ಕೊಂಡು ಇದು ಟೈಮ್ ಇದು ಬಾಂಬು ಗಿಂಬು ಹಿಡ್ಕೊಂಡು ಏನಾದರೂ ಇದ್ರೆ ಹೌದಪ್ಪ ಇವನು ಟೆರರಿಸ್ಟ್ ಅನ್ಬೋದು. ಕುಕ್ಕರ್ನ ಬ್ಲಾಸ್ಟ್ ಮಾಡ್ತಾ ಇದ್ದೀನಿ ಅಂತ ಕುಕ್ಕರ್ನ ಹಿಡ್ಕೊಂಡು ಫೋಟೋ ತೆಗೆಸ್ಕಣ್ಣೆ, ನಟೋರಿಯಸ್ ಅಂತ ಹೇಳ್ಕೊಡೋದಾಗ. ಹಾಂ ಐ ಡೋಂಟ್ ಥಿಂಕ್ ಸ್ವಲ್ಪ ಈಗ ಈ ಫೋಟೋ ಯಾರಿಗಾದ್ರೂ ಕುಕ್ಕರ್ ಮರವನ್ ಇರಬೇಕು ಅಂತ ಅನ್ಸುತ್ತ, ಹೌದಲ್ವಾ? ಬ್ಲಾಸ್ಟ್ ಆದ್ಮೇಲೆ ಗೊತ್ತಾಗೋದು ಇವ್ನು ಕುಕ್ಕರ್ ಅಲ್ಲಿ ಬಾಂಬ್ ಇಟ್ಟಿದ್ದ ಅಂತ. ಇವ್ನೇನಂತ ಒಳ್ಳೆ ಹುಚ್ಚ ಅನ್ಸುತ್ತೆ ಕುಕ್ಕರ್ನ ಹಿಡ್ಕೊಂಡು ಫೋಟೋ ಹೊಡ್ಸ್ಕೊಂಡಿರೋದು ಇವ್ನು, ಇಂಥ ಹುಚ್ಚರಿಗೆ ಇಂಥ ಇರೋದು ಜಾಸ್ತಿ. ಸೊ 2020ರಲ್ಲೇ ಶಾರೀಕ್ ವಿರುದ್ಧ ಉಗ್ರ ಕೃತ್ಯದ ಕೇಸ್ ದಾಖಲು, ಶಿವಮೊಗ್ಗ ಗಲಭೆಯಲ್ಲೂ ಈತ ಬೇಕಾಗಿದ್ದಂತೆ. ಸೆಪ್ಟೆಂಬರ್ನಲ್ಲಿ ಪೊಲೀಸ್ ದಾಳಿ ವೇಳೆ ಜೂಟ್ ಆಗಿದ್ದ ಈತ ಸೆಪ್ಟೆಂಬರ್ನಲ್ಲಿ ತಪ್ಪಿಸ್ಕೊಂಡವನು, ಕೊನೆಗೆ ಕುಕ್ಕರ್ ಹಿಡ್ಕೊಂಡು ಪ್ರತ್ಯಕ್ಷ ಆಗಿದ್ದಾನೆ. ಈ ಬಾರಿಯೂ ಶಾರಕ್ನನ್ನ ಬಿಟ್ಟರೆ ಮಂಗಳೂರಿಗೆ ಭಾರಿ ಅಪಾಯ. ಯಾಕೆ ಬಿಡ್ತಾರೆ ಇಷ್ಟೆಲ್ಲ ಆದ್ಮೇಲೆ, ಹೌದಲ್ವಾ? ಆಮೇಲೆ ಈ ಕುಕ್ಕರು ಬ್ಲಾಸ್ಟ್ ಆಗುತ್ತೆ ಯಾವಾಗ ಗೊತ್ತಾ? ಒಂದೊಂದ್ಸರಿ ಏನ್ ಮಾಡ್ತಾರೆ ಹೆಣ್ಮಕ್ಳು, ಅರ್ಜೆಂಟು ಅಲ್ಲ ನೀರಲ್ಲ ಅರ್ಜೆಂಟ್ ಇರುತ್ತೆ ಕುಕ್ಕರು, ಮನೇಲಿ ಮಕ್ಕಳು ಊಟ ಊಟ ಅಂತಿರ್ತವೆ, ಅನ್ನ ಇನ್ನು 3 ಸೀಟಿ ಆಗಿ ಆ ಸೀಟಿದು ಹೊಗೆ ಎಲ್ಲ ಹೋಗಿ ಒತ್ತಡ ಕಡಿಮೆ ಆದ್ಮೇಲೆ ಓಪನ್ ಮಾಡ್ಬೇಕು. ಒಂದೊಂದ್ಸರಿ ಏನ್ ಮಾಡ್ತಾರೆ ಗೊತ್ತಾ, ಪಟ್ ಅಂತ ತೆಗಿಯಕ್ ಹೋಗ್ಬಿಡ್ತಾರೆ, ಅವಾಗ ಡಮ್ ಅಂದ್ಬಿಡುತ್ತೆ. ಹಂಗ ನೋಡಿದೀವಪ್ಪ, ಕೈಯಲ್ಲಿ ಇಟ್ಕೊಂಡಿದ್ದಾಗ ಏನು ಬೆಂಕಿ ಹಚ್ಚದೇನೆ ಉರಿ ಇಲ್ದೇನೆ ಕುಕ್ಕರ್ ಡಮ್ ಅಂದಿದೆ ಅಂತಂದ್ರೆ ಈತ ಇವನ್ನ ಸರಿಯಾಗಿ ಬೆಂಡೆತ್ತಿ ಬ್ರೇಕ್ ಹಾಕ್ಬೇಕು. ಇನ್ನು ಏನೇನ್ ಮಾಡಕ್ ಬಂದಿದ್ನೋ ಏನೋ, ಮುಂದಕ್ಕೋಣ. ಓಕೆ, ಮಂಗಳೂರಲ್ಲಿ ನಡೆದಿತ್ತ ಭಾರಿ ಸ್ಫೋಟಕ್ಕೆ ಸಂಚು. ಚಲಿಸ್ತಾ ಇದ್ದ ಆಟೋದಲ್ಲಿ ಸ್ಫೋಟವಾಗಿದ್ದ ಕುಕ್ಕರ್ ಬಾಂಬ್ ಶನಿವಾರ ಸಂಜೆ 5ವರೆಗೆ ಬ್ಲಾಸ್ಟ್ ಆಗಿತ್ತು. ಶನಿವಾರ ಸಂಜೆ ಆಗಿದ್ದು ಮಂಗಳೂರಿನ ನಾಗೂರಿನಲ್ಲಿ ಆಗಿದ್ದ ಸ್ಫೋಟ ಇದು. ಘಟನೆಯಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಬೆಚ್ಚಿ ಬಿದ್ದಿತ್ತು. ಸ್ಕ್ರೂ ಬೇರಿಂಗ್ ಬೋಲ್ಟ್ ಬಳಸಿ ಈತ ಬಾಂಬನ್ನು ತಯಾರು ಮಾಡಿದ್ದ. ಬಾಂಬ್ ಬ್ಲಾಸ್ಟ್ ಆದ ಸ್ಥಳದಲ್ಲಿ ಆಧಾರ್ ಕಾರ್ಡ್ ಕೂಡ ಪತ್ತೆಯಾಗಿತ್ತು. ಪ್ರೇಮ್ ರಾಜ್ ಅನ್ನೋ ಹೆಸರಿನ ಆಧಾರ್ ಕಾರ್ಡ್ ಅದು, ಅನ್ನೋ ವ್ಯಕ್ತಿಯ ಆಧಾರ್ ಕಾರ್ಡ್ ಪತ್ತೆಯಾಗಿತ್ತು. ಆಧಾರ್ ಕಾರ್ಡ್ ಹೆಸರು ಅಡ್ರೆಸ್ ಹುಡುಕಿ ಖಾಕಿ ಪಡೆ ಹೊರಡುತ್ತೆ. ಇದೇ ಆಧಾರ್ ಕಾರ್ಡನ್ನು ಬಳಸಿ ಕೃತ್ಯ ಎಸಗಿರೋ ಮಾಹಿತಿ ಬಹಿರಂಗ ಆಗಿದೆ. ಈಗ ಇದು ಆಧಾರ್ ಕಾರ್ಡನ್ನು ಬಳಸಿ ಈ ಕಿರಾತಕ ಏನಿದ್ದಾನೆ ಈ ಭಯೋತ್ಪಾದಕ ಈ ಕೃತ್ಯ ಎಸಗಿದ್ದಾನೆ. ಆಧಾರ್ ಕಾರ್ಡ್ ಬಳಸಿ ಬಾಡಿಗೆ ಮನೆಯನ್ನು ಕೂಡ ಈ ಶಂಕಿತ ಉಗ್ರ ಮಾಡಿದ್ದ. ಮೈಸೂರಿನಲ್ಲಿ ನಕಲಿ ಆಧಾರ್ ಕಾರ್ಡನ್ನು ಬಳಸಿ ಈತ ರೂಮ್ ಪಡ್ಕೊಂಡಿದ್ದ ಶಂಕಿತ ಉಗ್ರ. ಈತನ ಜಾಡು ಹಿಡಿದು ಹೊರಟಾಗ ಪೊಲೀಸರಿಗೆ ಒಂದೊಂದೇ ಸತ್ಯ ಈಗ ಬಯಲಾಗ್ತಾ ಇದೆ. ಈತನ ಅಸಲಿ ಮುಖ ಗೊತ್ತಾಗ್ತಾ ಇದೆ. ಈತ ಎಲ್ಲೆಲ್ಲಿ ಏನೇನು ಮಾಡಿದ್ದ, ಆಧಾರ್ ಕಾರ್ಡ್ ಬಳಸಿ ಈತ ಮಾಡಿದಂಥ ಕಿಡಿಗೇಡಿ ಕೃತ್ಯಗಳು ಏನು ಅನ್ನೋದು ಒಂದೊಂದೇ ಈಗ ಪೊಲೀಸರ ತನಿಖೆಯಲ್ಲಿ ಎಳೆ ಎಳೆಯಾಗಿ ಹೊರಗಡೆ ಬರ್ತಾ ಇದೆ. ಓಕೆ, ಈ ಮಂಗಳೂರು ಸ್ಫೋಟಕ್ಕೂ ಶಿವಮೊಗ್ಗಕ್ಕೂ ಲಿಂಕ್ ಇದೆಯಂತೆ. ಯಾಕೆ ಅಂತಂದರೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್ ಶಾರೀಕ್ ತೀರ್ಥಹಳ್ಳಿಯ ಸೊಪ್ಪುಗುಡ್ಡೆ ನಿವಾಸಿ ಅಂತೆ, ಶಿವಮೊಗ್ಗ ಜಿಲ್ಲೆಯವನು. ನಕಲಿ ಆಧಾರ್ ಬಳಸಿ ಮೈಸೂರಲ್ಲಿ ರೂಮ್ ಮಾಡ್ಕೊಂಡಿದ್ದ, ಮೈಸೂರಿನಲ್ಲೇ ಬಾಂಬ್ ತಯಾರಿ ಮಾಡಿ ಮಂಗಳೂರಿಗೆ ಹೋಗಿದ್ದ. ಮಂಗಳೂರಲ್ಲಿ ಪಂಪ್ವೆಲ್ ಬಳಿ ಸ್ಫೋಟಕ್ಕೆ ಸಂಚರು. ಈ ಪಂಪ್ವೆಲ್ ಅಂತೂ ಭಾರಿ ಫೇಮಸ್ ಇದೆ. ಹಾಂ, ಸೊ ಈ ಪಂಪ್ವೆಲ್ಲೇ ಯಾಕೆ ಆಯ್ಕೆ ಮಾಡ್ಕೊಂಡ ಇವನು ನೋಡಿದಿರ ನೀವು ಹೆಂಗಿದೆ ಅದು ಪಂಪ್ವೆಲ್? ಪಂಪ್ವೆಲ್ ಅದು ಯಾವ್ದಕ್ಕೆ ಫೇಮಸ್ ಹೇಳಿ? ಅದೇ ಬ್ರಿಡ್ಜ್ ಸೈವ್ ಅವರು. ಆಯ್ತಾ? ಆಯ್ತು. ಅಯ್ಯೋ, ಓಕೆ. ಟ್ರಂಪ್ ಬರ್ತಾರ ಅಂತ ಹೇಳಿ ಸುದ್ದಿ. ಹಾ, ಸುದ್ದಿ ಆಗಿತ್ತು. ಭಾರಿ ಟ್ರಾಲ್ ಆಗಿತ್ತು ಅದು ಪಂಪ್ವೆಲ್ ಸರ್ಕಲ್ ತಾನೇ. ಹೌದು, ಅದೇ ಅಲ್ಲೇ ಅಲ್ಲೇ ಬಾಂಬ್ ಇದು ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ನ. ಅದೊಂದು ಸ್ವಲ್ಪ ಜನ್ನಿಬಿಡ ಸ್ಥಳನಾ ಸರ್ಕಲ್? ಅದು ಸರ್ಕಲ್ ಅದು. ಓಕೆ, ಸೊ ಅಲ್ಲಿಗೆ ತಗೊಂಡೋಗಿದ್ನಂತೆ ಕುಕ್ಕರ್ ಇಟ್ಕೊಂಡು. ಅಯ್ಯೋ, ಮೈಸೂರಲ್ಲಿ ರೆಡಿ ಮಾಡ್ಕೊಂಡು ಕುಕ್ಕರ್ ತಗೊಂಡೋಗಿದ್ನ ಇವನು, ಅಥವಾ ಅಲ್ಲೇ ಎಲ್ಲಾದರೂ ರೆಡಿ ಮಾಡಿದ್ನ ಮಂಗಳೂರಲ್ಲಿ? ಹಂಗೇನು ಮಾಡಿರ್ಬೋದು. ಶಿವಮೊಗ್ಗದಲ್ಲಿ ಅಷ್ಟು ದೊಡ್ಡ ಕುಕ್ಕರ್ ರೀ ಅದು, ಹೊತ್ಕೊಂಡು ಹೋಗೋದೇ ಕಷ್ಟ ಅದು.
ಐದು ಕೆ ಜಿ 5 ಲೀಟ್ರ್ ಕುಕ್ಕರ್ ಅನ್ನೋ ಹಾ, ಹ್ಞೂ 5 ಲೀಟ್ರ್ ಕುಕ್ಕರ್ ಇದ್ದಂಗಿತ್ತು. ಮೈಸೂರಲ್ಲಿ ರೆಡಿ ಮಾಡಿ ಮೈಸೂರಿಂದ ತಗೊಂಡೋಗವನು ಅವನು ಮಂಗಳೂರಿಗೆ, ಹೌದು ಇಲ್ಲ ಮಂಗಳೂರಲ್ಲೇ ಅಲ್ಲೇ ಇಲ್ಲೇ ಎಲ್ಲಾದರೂ ರೆಡಿ ಮಾಡಿದ್ದಾನೆ ಏನೋ, ಮಾಡಿದ್ದಾನೆ. ಓಕೆ. ಅದನ್ನು ಕೂಡ ನೋಡ್ಬೇಕು ಇವರು ಮುಂದಕ್ಕೆ.